ಹಲೋ ಗೆಳೆಯ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಲಾಂಛನದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದರೂ ಒಂದು ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ರಿಗೆ ಚಲಕ್ಕೆ ಸಾಧ್ಯ. ಅದೇ ಥರನಾಗಿ ಇಂತಹ ಅನೇಕ ವಿಡಿಯೋ ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇ ಪಾಯಿಂಟ್ ನೋಡಿ. ರಾಷ್ಟ್ರೀಯ ಲಾಂಛನವು ಪ್ರತಿ ದೇಶದ ವಿಶಿಷ್ಟ ಮುದ್ರೆ ಆಗಿದೆ. ಎರಡನೇ ಪಾಯಿಂಟ್, ಭಾರತದ ರಾಷ್ಟ್ರೀಯ ಲಾಂಛನವು ನಾಲ್ಕು ಮುಖದ ಸಿಂಹವನ್ನು ಹೊಂದಿದೆ. ಮತ್ತೊಮ್ಮೆ ನೋಡಿ, ಭಾರತದ ರಾಷ್ಟ್ರೀಯ ಲಾಂಛನವು ನಾಲ್ಕು ಮುಖದ ಸಿಂಹವನ್ನು ಹೊಂದಿದೆ. ಮೂರನೇ ಪಾಯಿಂಟ್, ಈ ಚಿಹ್ನೆಯಲ್ಲಿ ಮೂರು ಮುಖ ಕಾಣಿಸಿದರೂ ನಾಲ್ಕನೇ ಮುಖ ಹಿಂಭಾಗದಲ್ಲಿರುತ್ತದೆ. ನಾಲ್ಕನೇ ಪಾಯಿಂಟ್, ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಲಾಗಿದೆ. ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಲಾಗಿದೆ. ಐದನೇ ಪಾಯಿಂಟ್, ಓಡುತ್ತಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮಚಕ್ರದ ಹಾಸುಗಲ್ಲಿನ ಮೇಲೆ ಕೆತ್ತಲಾಗಿದೆ. ಮತ್ತೊಮ್ಮೆ ನೋಡಿ, ಓಡುತ್ತಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮಚಕ್ರದ ಹಾಸುಗಲ್ಲಿನ ಮೇಲೆ ಕೆತ್ತಲಾಗಿದೆ. ಆರನೇ ಪಾಯಿಂಟ್, ಇವುಗಳ ಜೊತೆಗೆ ಸತ್ಯಮೇವ ಜಯತೆ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಕಾಣಬಹುದು. ಏಳನೇ ಪಾಯಿಂಟ್, ಇದನ್ನು ಮುಂಡೋಪನಿಷತ್ತಿನಲ್ಲಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು. ಎಂಟನೇ ಪಾಯಿಂಟ್, ನಾಲ್ಕು ಸಿಂಹಗಳು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಸೂಚಿಸುತ್ತದೆ. ಓಕೆ, ರೈಟ್. ಆ ನಂತರ ಒಂಬತ್ತನೇ ಪಾಯಿಂಟ್, ಭಾರತ ಸರ್ಕಾರವು 1950 ಜನವರಿ 26ರಂದು ರಾಷ್ಟ್ರ ಲಾಂಛನವನ್ನು ಆಯ್ದುಕೊಂಡಿತು. ಹತ್ತನೇ ಪಾಯಿಂಟ್ ನೋಡಿ, ಈ ಲಾಂಛನವನ್ನು ದೇಶದ ವಿವಿಧ ಸರ್ಕಾರಿ ದಾಖಲೆಗಳಲ್ಲಿ ದೇಶದ ಕರೆನ್ಸಿಯ ಮೇಲೆ ಮುದ್ರಿಸಲಾಗಿದೆ. ಮತ್ತು ನೋಡಿ, ಈ ಲಾಂಛನವನ್ನು ದೇಶದ ವಿವಿಧ ಸರ್ಕಾರಿ ದಾಖಲೆಗಳಲ್ಲಿ ದೇಶದ ಕರೆನ್ಸಿಯ ಮೇಲೆ ಮುದ್ರಿಸಲಾಗಿದೆ.
ರೈಟ್. ಹಾಗಾದರೆ ಒಂದು ಮಾಹಿತಿ ಇಷ್ಟವಾಯ್ತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.